71ನೇ ಗಣರಾಜ್ಯೋತ್ಸವದ ಅಂಗವಾಗಿ ಗಂಗಾವತಿಯ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ಪರಣ್ಣ ಮುನವಳ್ಳಿ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ವಿವಿಧ ದಳಗಳಿಂದ ಗೌರವ ವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಶಾಸಕರು ಪರಣ್ಣ ಮುನವಳ್ಳಿ, ಎಲ್ಡಿ ಚಂದ್ರಕಾಂತ್ ತಹಸೀಲ್ದಾರ್, ಸಣ್ಣಕ್ಕಿ ನೀಲಪ್ಪ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಪರಣ್ಣ ಮುನವಳ್ಳಿ ಹಲವು ಸಾಧಕರಿಗೆ ಸನ್ಮಾನಿಸಿ ಮಾತನಾಡಿದರು. ಭಾರತ ಒಂದು ದೇಶ, ಒಂದು ಕಾನೂನು ಆಗಬೇಕು. ಇಂದಿನ ಯುವಕರು ಈ ನಾಡನ್ನು ಕಟ್ಟುವ ಕೆಲಸ ಮಾಡಬೇಕು ಎಂದರು. ಈ ನಮ್ಮ ಭಾರತ ದೇಶ ಒಂದು ದೇಶ ಒಂದು ಕಾನೂನು ಅನ್ನುವಂತ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಪರವಾದಂತಹ ಕಾರ್ಯಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಆ ದಿಶೆಯಲ್ಲಿ ಇವತ್ತಿನ ಮುಂದಿನ ಇವತ್ತಿನ ಭವಿಷ್ಯದ ಪ್ರಜೆಗಳು ಅಂತ ನಾವೇನ್ ಕರಿತೀವಿ, ಮುಖ್ಯವಾಗಿ ಯುವಕರು ಇವತ್ತು ನಾಡನ್ನ ಈ ರಾಷ್ಟ್ರವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನುವಂತ ಮಾತನ್ನ ನಾವೆಲ್ಲರೂ ಇವತ್ತು ತಿಳಿದುಕೊಳ್ಬೇಕಾಗಿದೆ. ರಾಜ್ಯ ಸರ್ಕಾರ ಪುರಸ್ಕೃತರು ಹಾಗೂ ಕನ್ನಡದಲ್ಲಿ ವಾದ ಮಂಡಿಸಿರುವ ಕಾಸಿಂ ಉದ್ದೀನ್ ವಕೀಲರು, ಸಲೀಂ ಬೇಗ್ ಅಂಬೇಡ್ಕರ್ ಫಿಲಾಸಫಿ ನ್ಯಾಷನಲ್ ಅವಾರ್ಡ್ ಪುರಸ್ಕೃತರು ಹಾಗೂ 1800 ಶಿಬಿರಗಳನ್ನು ಮಾಡಿ ಲಕ್ಷಾಂತರ ಜನರಿಗೆ ಅಗ್ನಿಶಾಮಕ ದಳದ ಬಗ್ಗೆ ತಿಳುವಳಿಕೆ ಮೂಡಿಸಿದ ಮಂಜುನಾಥ್, ಈ ಎಲ್ಲ ಸಾಧಕರಿಗೆ ಶಾಸಕರಾದ ಪರಣ್ಣ ಮುನವಳ್ಳಿ ಸನ್ಮಾನಿಸಿ ಗೌರವಿಸಿದರು. ಸಿದ್ದಲಿಂಗಯ್ಯ ಹಿರೇಮಠ್, ಕನ್ನಡ ಟಿವಿ, ಗಂಗಾವತಿ.